ವಾಲ್ಯೂಮ್ ಸ್ಟಡಿ 4. ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 6. ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್, ಆಕೆಯ ಗೊಂದಲ, ಕ್ರೈಸ್ತ ಧಾರ್ಮಿಕತೆ. ಪುಟ 164. ಮೆಥೊಡಿಸ್ಟ್ ಚರ್ಚಿನ ದಿವಂಗತ ಬಿಷಪ್ ಪೋಸ್ಟರ್ ಅವರ ವರದಿಯಿಂದ ಅವರು ವರ್ಷಗಳ ಹಿಂದೆ ವಿಶ್ವದ ವಿಸ್ತೃತ ಪ್ರವಾಸದ ನಂತರ ಅಧರ್ಮದ ಕತ್ತಲೆಯಲ್ಲಿರುವ ಈ ಲೋಕದ ದುಸ್ಥಿತಿಯ ಬಗ್ಗೆ ಕೆಳಗಿನ ಚಿತ್ರಣವನ್ನು ನೀಡಿದರು. ಅವರು ಹೇಳುತ್ತಾರೆ, ಅತ್ಯಂತ ದರಿದ್ರತೆಯ ಏಕಾಂತ ಸ್ಥಳಗಳಲ್ಲಿ ನೀವು ನೋಡಿದ ಬಡತನ ಮತ್ತು ಅವನತಿಯ ಎಲ್ಲಾ ಚಿತ್ರಣಗಳಲ್ಲಿ ನಿಮ್ಮ ಗಮನಕ್ಕೆ ತಂದು ನೆರವಾಗಲು, ನೀವು ಅವುಗಳನ್ನು ದಾಟಿದ ನಂತರ ನಿಮ್ಮನ್ನು ಭಯಾನಕವಾಗಿ ಕಾಡಿದ ಆ ದುಃಖದ ಪರಿಸ್ಥಿತಿಗಳು, ಕೊಳಕಾದ ಮತ್ತು ದುಷ್ಪರಿಣಾಮಗಳ ಮಂಕು ಕವಿದ ನಿವಾಸಗಳು ಅವುಗಳನ್ನು ಒಟ್ಟುಗೂಡಿಸಿ ಬಣ್ಣದ ಬೆಳಕಿನಿಂದ ಮುಕ್ತಗೊಳಿಸದೆ ಮತ್ತು ಅದನ್ನು ಭೂಗೋಳದ ಅರ್ಧದಷ್ಟು ಭಾಗಕ್ಕೆ ನೇತುಹಾಕಿ ಅದು ವಾಸ್ತವಕ್ಕೆ ಸರಿಸಮಾನಾಗಿ ಇನ್ನೂ ವಿಫಲವಾಗುತ್ತದೆ. ಹತಾಶೆಯ ಮುಂದುವರುವಿಕೆಯ ನೀರಸ ನಿರೀಕ್ಷೆಯ ನೀವು ಅದರಲ್ಲಿ ಹಾಕಬೇಕು. ನೀವು ಅದರಿಂದ ಎಲ್ಲ ಭರವಸೆಯನ್ನೂ ಎಲ್ಲ ಆಕಾಂಕ್ಷೆಗಳನ್ನೂ ಸಹ ತೆಗೆದುಕೊಳ್ಳಬೇಕು. ಅಧರ್ಮವು ಎದ್ದು ಕಾಣುವ ಲಕ್ಷಣವೆಂದರೆ ಬಡತನ. ನೀವು ಎಂದಿಗೂ ಬಡತನವನ್ನು ನೋಡಿಲ್ಲ. ಇದು ನಿಮಗೆ ಗೊತ್ತಿಲ್ಲದ ಒಂದು ಪದವಾಗಿದೆ. ನೀವು ಬಡತನ ಎಂದು ಕರೆಯುವುದು ಸಂಪತ್ತು, ಐಷಾರಾಮಿ. ಇದನ್ನು ಸಾಂದರ್ಭಿಕವಾಗಿ ಅಲ್ಲ, ಕೊಳಗೇರಿಯಲ್ಲಿರುವಂತೆ ಯೋಚಿಸಬೇಡಿರಿ. ಆಳವಾದ ದುಃಖದ ಸ್ಥಳಗಳಲ್ಲಿ ಅಸಾಧಾರಣವಲ್ಲ, ಆದರೆ ಸಾರ್ವತ್ರಿಕ. ಖಂಡದಾದ್ಯಂತ ಹಸಿವು, ಬೆತ್ತಲೆತನ ಎಂದು ಭಾವಿಸಿ ಅದರಲ್ಲಿ ಹಸಿವಿನ ನಗ್ನತೆ, ಮೃಗೀಯತೆ, ಅದರಿಂದ ಉತ್ತಮ ನಾಳೆಗಳನ್ನು, ಉತ್ತಮವಾದದ್ದನ್ನು ಏನಾದರೂ ನಿರೀಕ್ಷಿಸಿ ಆಫ್ರಿಕಾವನ್ನು ಅದರಿಂದ ತುಂಬಿಸಿ ಏಷ್ಯಾವನ್ನು ಅದರಿಂದ ತುಂಬಿಸಿ ನಿಮ್ಮ ಎಲ್ಲ ದೊಡ್ಡ ನಗರಗಳು, ಪಟ್ಟಣಗಳು ಮತ್ತು ಹಳ್ಳಿಗಳು ಮತ್ತು ಗ್ರಾಮೀಣ ಜಿಲ್ಲೆಗಳ ಜನಸಂಖ್ಯೆಯ 20 ಪಟ್ಟು ಹೆಚ್ಚು ಜನಸಂಖ್ಯೆಯಲ್ಲಿ ಪುರುಷರು, ಮಹಿಳೆಯರು ಮತ್ತು ಮಕ್ಕಳೊಂದಿಗೆ ನಿಮ್ಮ ಎಲ್ಲ ರಾಜ್ಯಗಳು ಮತ್ತು ಪ್ರಾಂತ್ಯಗಳಲ್ಲಿ ಪ್ರತಿಯೊಬ್ಬರಿಗೂ 20 ಪಟ್ಟು ಹೆಚ್ಚು ಜನಸಮೂಹದಲ್ಲಿ ದೃಷ್ಟಿಯನ್ನು ಒಟ್ಟುಗೂಡಿಸಿದರೂ ಚಿತ್ರವು ವಾಸ್ತವವನ್ನು ತಲುಪಲು ವಿಫಲವಾಗುತ್ತದೆ. ಈಗ ಯಾವುದೇ ದೇವರಿಲ್ಲದ ನೈತಿಕ ಛಾಯೆಯನ್ನು, ಯಾವ ಭರವಸೆಯೂ ಇಲ್ಲವೆಂಬ ನೈತಿಕ ಛಾಯೆಯನ್ನು ಚಿತ್ರದಲ್ಲಿಟ್ಟುಕೋ. ಈ ಲೋಕದಲ್ಲಿ ಮೃಗಗಳಂತೆ ಜೀವಿಸುತ್ತಿರುವ ಈ ಶೋಚನೀಯ ಲಕ್ಷಾಂತರ ಜನರ ಬಗ್ಗೆ ಆಲೋಚಿಸಿರಿ. ಈ ಜಗತ್ತಿಗೆ ಬರಲಿರುವುದಕ್ಕಿಂತ ಉತ್ತಮವಾದದ್ದೇನೂ ಇಲ್ಲ ಎಂದು ನಿರೀಕ್ಷಿಸಿರಿ. ಅವರು ನಮ್ಮಲ್ಲಿರುವ ಅದೇ ಮಾನವೀಯತೆಯನ್ನು ಹೊಂದಿರುವ ಜೀವಿಗಳು ಎಂಬ ಸ್ಮರಣೆಯನ್ನು ಚಿತ್ರದಲ್ಲಿ ಹಾಕಿ ಮತ್ತು ಮಾನವ ಹಂಬಲಗಳನ್ನು ಹೊಂದಿರುವ ಈ ಎಲ್ಲ ಲಕ್ಷಾಂತರ ಜನರಲ್ಲಿ ಯಾವುದೇ ಹೃದಯಗಳಿಲ್ಲ ಎಂದು ಪರಿಗಣಿಸಿ ಮತ್ತು ಅದು ಶುದ್ಧೀಕರಿಸಲ್ಪಡುವುದಿಲ್ಲ ಮತ್ತು ಉತ್ತೇಜಿಸಲ್ಪಡುವುದಿಲ್ಲ. ಅಂತಹ ದುಸ್ಥಿತಿಯ ಅವಸಾನದ ಅಡಿಯಲ್ಲಿ ಈ ಭೂಮಿಗಳು ಸಮಾನವಾಗಬಹುದು ಮತ್ತು ಅವುಗಳಲ್ಲಿ ಅನೇಕವು ನಾವು ವಾಸಿಸುವ ಭೂಮಿಯನ್ನು ಮೀರಿಸಬಹುದು. ನಾವು ಅವರಿಗೆ ಏನು ಕೊಡಬಹುದೋ ಅದನ್ನು ಹೊಂದಿದ್ದರೆ ನಕ್ಷತ್ರರಹಿತ ಆಕಾಶವನ್ನು ಚಿತ್ರಿಸಿ ರಾತ್ರಿಯಿಡೀ ನಿಮ್ಮ ಚಿತ್ರವನ್ನು ತೂಗು ಹಾಕಿ ಪರ್ವತಗಳನ್ನು ಕತ್ತಲೆಯ ಉದ್ದನೆಯ ದೂರಗಾಮಿ ವಿಸ್ತಾರಗಳಿಂದ ಹೊದಿಸಿ ಪ್ರತಿಯೊಂದು ದಡ ಮತ್ತು ಭೂದೃಶ್ಯದ ಉದ್ದಕ್ಕೂ ಪರದೆಗಳನ್ನು ಆಳವಾಗಿ ತೂಗು ಹಾಕಿ ಎಲ್ಲ ಭೂತಕಾಲವನ್ನು ಕತ್ತಲೆಗೊಳಿಸಿರಿ. ಭವಿಷ್ಯತ್ತನ್ನು ಆಳವಾದ ಮತ್ತು ಇನ್ನೂ ಆಳವಾದ ರಾತ್ರಿಯಲ್ಲಿ ಹೊದಿಸಿ ಹಸಿವಿನಿಂದ ಭಯಾನಕ ಕತ್ತಲೆಯನ್ನು ತುಂಬಲಿ. ದುಃಖಿತ ಮುಖದ ಪುರುಷರು ಮತ್ತು ದುಃಖದಿಂದ ಪ್ರೇರಿತ ಮಹಿಳೆಯರು ಮತ್ತು ಹತಾಶ ಮಕ್ಕಳು, ಇದನ್ನು ಅನ್ಯ ಧರ್ಮೀಯ ಜಗತ್ತು, ಪ್ರಾಚೀನ ಪ್ರವಾದಿಯ ದೃಷ್ಟಿಯಲ್ಲಿ ಕಾಣುವ ಜನರು, ಈ ಪ್ರದೇಶದಲ್ಲಿ ಮತ್ತು ಸಾವಿನ ನೆರಳಿನಲ್ಲಿ ಕುಳಿತಿರುವವರು, ಅವರಿಗೆ ಇನ್ನೂ ಬೆಳಕು ಬಂದಿಲ್ಲ. ಅಲ್ಲಿ ನಿಶ್ಚಲವಾಗಿ ದೀರ್ಘವಾದ, ಬಹು ದೀರ್ಘವಾದ ರಾತ್ರಿಯವರೆಗೆ ಬೆಳಿಗ್ಗೆಗಾಗಿ ಕಾಯುತ್ತಾ ಮತ್ತು ನೋಡುತ್ತಾ ಇದ್ದಾರೆ. ಈ ಸಾವಿನ ನೆರಳಿನ ಪ್ರದೇಶದಲ್ಲಿ 1,000,000,000 ಜನರು 2500 ವರ್ಷಗಳ ಹಿಂದೆ ಅವರ ತಂದೆಯವರು ವಾಸಿಸುತ್ತಿದ್ದ ಅದೇ ಪ್ರದೇಶವನ್ನು ನಿಶ್ಚಲವಾಗಿ ಇನ್ನೂ ಕಾಯುತ್ತಾ ಇದ್ದಾರೆ, ತಮ್ಮ ಕೇವಲ ಮೃಗೀಯ ಬಯಕೆಗಳನ್ನು ಪೂರೈಸಲು ಸಾಧ್ಯವಾಗದಷ್ಟು ಕಡು ಬಡತನದಲ್ಲಿ ಜೀವನವನ್ನು ಸಾಗಿಸುತ್ತಿದ್ದಾರೆ. ಅವರಲ್ಲಿ ಲಕ್ಷಾಂತರ ಜನರು ಬೇರುಗಳು ಮತ್ತು ಗಿಡ ಮೂಲಿಕೆಗಳು ಮತ್ತು ಪ್ರಕೃತಿಯ ಅನಿಶ್ಚಿತ ಪೂರೈಕೆಯ ಮೇಲೆ ಜೀವಿಸುತ್ತಿದ್ದಾರೆ.